ನಮ್ಮ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರು ಸಂಬಳ ಕೊಡ್ತಾ ಇಲ್ಲ ಅಂತ ಸರಿಯಾಗಿ ಕೊಡ್ತಿಲ್ಲ ಪುಡ್ಗಾಸ್ ಕೊಡ್ತಾ ಇದ್ದೀರಿ ಅಂತಂದ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಗ್ಯಾಪಲ್ಲಿ ಒಡಿಶಾದಲ್ಲಿ ಒಡಿಶಾದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನವನ್ನು ಐವತ್ತರಷ್ಟು ಹೆಚ್ಚಳ ಮಾಡಿ ಒಡಿಶಾ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಹೊಸ ವರ್ಷದ ಉಡುಗೊರೆಯಾಗಿ ಒಡಿಶಾ ಸರ್ಕಾರ ಸೋಮವಾರ ರಾಜ್ಯದ ಎಲ್ಲ ಪ್ರಾಥಮಿಕ ಶಾಲೆಗಳ ಕಿರಿಯ ಶಿಕ್ಷಕರ ವೇತನವನ್ನು ಐವತ್ತರಷ್ಟು ಹೆಚ್ಚಿಸಲು ನಿರ್ಧರಿಸಿದೆ ಈ ಬಗ್ಗೆ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ನಿರ್ಧಾರ ಮಾಡಿದ್ದಾರೆ ನವೀನ್ ಪಟ್ನಾಯಕ್ ಅವರು ತೆಗೆದುಕೊಂಡ ನಿರ್ಧಾರವನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಜಾರಿ ತರಲಾಗುತ್ತದೆ ರಾಜ್ಯ ಸರ್ಕಾರ ಈ ನಿರ್ಧಾರದಿಂದ ಮೂವತ್ತ್ಮೂರು ಸಾವಿರದ ಮೂವತ್ತೆಂಟು ಕಿರಿಯ ಶಿಕ್ಷಕರಿಗೆ ಪ್ರಯೋಜನವಾಗಲಿದೆ ಅಂತ ಹೇಳಿದ್ದಾರೆ ಇಡೀ ದೇಶದಲ್ಲಿ ಮುಂದುವರೆದಂಥ ರಾಜ್ಯ ಯಾವುದು ಅಂತಂದರೆ ಒಂದು ಕರ್ನಾಟಕ ಅಂತಾರೆ ಇಲ್ಲ ಮಹಾರಾಷ್ಟ್ರ ಅಂತಾರೆ ಇಲ್ಲ ಆಂಧ್ರ ಅಂತಾರೆ ಇಲ್ಲ ತಮಿಳುನಾಡು ಅಂತಾರೆ ಇಂಥ ಸನ್ನಿವೇಶದಲ್ಲಿ ಉತ್ತರ ಭಾರತದ ಒಂದು ರಾಜ್ಯ ಒಡಿಶಾ ರಾಜ್ಯ ಸೌಂಡೆ ಮಾಡಲ್ಲ ಬಿಲ್ಡಪ್ ತಗಳಲ್ಲ ಆ ರಾಜ್ಯದ ಮುಖ್ಯಮಂತ್ರಿ ಆ ರಾಜ್ಯದ ಮೂವತ್ತ್ಮೂರು ಸಾವಿರ ಕಿರಿಯ ಶಿಕ್ಷಕರಿಗೆ ಫಿಫ್ಟಿ ಪರ್ಸೆಂಟ್ ಸ್ಯಾಲರಿ ಹೇಗೆ ಕೊಟ್ಟಿದ್ದಾರೆ ಅಂದರೆ ಮೆಚ್ಚಬೇಕಿದೆ ನಮ್ಮ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರು ರೋಡಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ ನಿಮ್ಮ ಕೊಡೋ ಪುಟ್ಕೋಸಿ ಅನೌನ್ಸ್ ಸಾವಿರ ಸಾಕಾಗಲ್ಲ ಜಾಸ್ತಿ ಮಾಡಿ ಅಂತ ಇತ್ತ ಕಡೆ ಶಿಕ್ಷಣ ಸಚಿವ ಸೈಲೆಂಟ್ ಅಂತ ಕಂಡಿದೆ ಬಿ ಸಿ ನಾಗೇಶು ಅವ್ರು ನಿಮ್ಮನ್ನು ಯಾರು ಹೇಳಿದರು ಬಂದು ಸೇರ್ಕಳಿ ಅಂತ ನಿಮ್ಮನ್ನ ಅಂತ ಕೇಳೋದ್ರ ಮೂಲಕ ಆ ಒಂದು ಉಪನ್ಯಾಸಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇದಿಷ್ಟು ಇಂದಿನ ಪ್ರಮುಖ ಸುದ್ದಿಗಳಾಗಿತ್ತು ನಾನು ಬೇರೆ ಬೇರೆ ದೇಶದ ಕೋವಿಡ್ ಸಂಖ್ಯೆನ ಹೇಳಿದರೆ ನೀವು ಹೋಗ್ಬಿಡ್ತೀರಿ ಏನು ಗುರು ಹೀಗೆ ರೈಸ್ ಆಗ್ತದೆ ಅಂತ ಕೋವಿಡ್ ಮೊದಲ ಅಲೆ ಕೋವಿಡ್ ಎರಡನೇ ಅಲೆಗಿಂತ ಮೂರನೇ ಅಲೆ ಡಬಲ್ ಹೈಕ್ ಆಗ್ತಿದೆ ಸ್ಪೈಕ್ ಆಗ್ತಿದೆ ಸೋಂಕು ಹೆಚ್ಚಳವಾಗ್ತದೆ ಈ ದಿಸೆಯಲ್ಲಿ ಎಲ್ಲರೂ ಸಹ ಹುಷಾರಾಗಿರೋಣ ಮಾಸ್ಕ್ ಹಾಕೋಣ ಸ್ಯಾನಿಟೈಸರ್ ಬಳಸೋಣ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋಣ ಇಲ್ಲ ಅಂತಂದರೆ ಸರ್ಕಾರದವ್ರು ಕಾಯಿ ಕಣ್ ಕೂತವ್ರೆ ಲಾಕ್ಡೌನ್ ಮಾಡ್ತೀವಿ ಲಾಕ್ಡೌನ್ ಮಾಡ್ತೀವಿ ಲಾಕ್ಡೌನ್ ಮಾಡ್ತೀವಿ ಅಂತ ಅವ್ರು ಲಾಕ್ಡೌನ್ ಮಾಡೋಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂತಂದರೆ ಅವಶ್ಯಕತೆ ಬಿದ್ದರೆ ಆಚೆ ಬರೋಣ ಆಚೆ ಬಂದರು ಮಾಸ್ಕ್ ಹಾಕೋಣ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋಣ ನಾವು ಅದು ಯಾವುದು ಕಾಯ್ಕೊಳ್ಳದೆ ಸುಮ್ಮನೆ ಸುಮ್ಮನೆ ಓಟ್ಲ ಹತ್ರ ಅಟ್ಟೆ ಹೊಡಿಯೋಕೆ ಬಂದು ತಿರ್ಗಾಡೋಕ್ಕೆ ಗಿಲ್ಗೆ ಹೋಗ್ತಿದ್ರೆ ಇವರು ಜನರನ್ನು ಕಾಪಾಡ್ತಿದ್ದೇವೆ ಅಂತ ಹೇಳೋ ದೃಷ್ಟಿಯಿಂದ ಲಾಕ್ಡೌನ್ ಮಾಡಿದ್ರೆ ನಮ್ಮ ಬದುಕೆಲ್ಲ ಬೀದಿಗೆ ಬೀಳ್ತದೆ ಈ ಹಿನ್ನೆಲೆ ನಮ್ಮ ಹುಷಾರಲ್ಲಿ ನಾವಿರೋಣ ಅನ್ನೋದು ಇವತ್ತಿನ ಒಟ್ಟಾರೆ ಸುದ್ದಿಯ ಸಂಚಿಕೆಯ ವಿಷಯ ಆಗಿತ್ತು ಸುದ್ದಿಯನ್ನು ಸುದ್ದಿಯಾಗಿ ಹೇಳುವಂಥ ಕೆಲಸ ಅಷ್ಟೇ ಉಪ್ಪು ಹುಳಿ ಖಾರ ಸೇರಿಸುವಂಥ ಅವಶ್ಯಕತೆ ಇಲ್ಲ ಇದ್ದುದಿದ್ದಂಗೆ ಹೇಳೋದು ನಮ್ಮ ಕೆಲಸ ಇದೇ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾ ಉದ್ದೇಶ ಅಂತ ಹೇಳ್ತಾ ನನ್ನ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೇನೆ ಫೈನ್ಲಿ ಒಂದು ಅಪೀಲ್ ಮಾಡ್ತೇನೆ ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಿ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತೇನೆ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನಾವು ತಿನ್ನೋ ಆಹಾರ ಸರಿಯಾಗಿದ್ದರೆ ಯಾವ ಸಮಸ್ಯೆನೂ ಬರೋದಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಮಹಿಳೆಯರಿಂದ ಇಪ್ಪತ್ನಾಲ್ಕು ಧಾನ್ಯಗಳನ್ನು ನೀರಿನಲ್ಲಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಕೆಯಲ್ಲೇ ಉರಿದು ತಯಾರಾಗಿದೆ ಜೀನಿ ಪ್ರತಿದಿನ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ